ಮತ್ತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿಯಾಗುತ್ತಾರೆಂಬ ವಿವಾದ ಭುಗಿಲೆದ್ದಿದೆ. ಎಂಬಿ ಪಾಟೀಲ್ ನಂತರ ಈ ವಿವಾದದ ಬೆಂಕಿ ಬೂದಿ ಮುಚ್ಚಿಕೊಂಡಿತ್ತು. ಮತ್ತೆ ವಿವಾದಕ್ಕೆ ತುಪ್ಪ ಸುರಿದವರು ಸಚಿವ ಎಚ್ ಸಿ ಮಹದೇವಪ್ಪ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಈಸ್ ದಿ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಈ ಮಹದೇವಪ್ಪ ದಶಕಗಳಿಂದಲೂ ರಾಜಕಾರಣ ಮಾಡುತ್ತಿದ್ದರೂ ಸ್ವಂತ ವ್ಯಕ್ತಿತ್ವವಾಗಲಿ ನಾಯಕತ್ವವನ್ನಾಗಲಿ ಬೆಳೆಸಿಕೊಂಡಿಲ್ಲ. ವ್ಯಕ್ತಿ ಪೂಜೆ ಮಾಡುತ್ತಾ ತನ್ನ ರಾಜಕೀಯ ಅಸ್ತಿತ್ವ ಕಂಡುಕೊಂಡಿರುವ ಮಹದೇವಪ್ಪ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರನ್ನ ಮೂಲೆಗುಂಪಾಗಿಸಲು ಮಾಡಿದ ಪ್ರಯತ್ನಗಳು ಪುತ್ರ ಪ್ರೇಮದ ಸ್ವಾರ್ಥ ರಾಜಕಾರಣ ಸಿದ್ದರಾಮಯ್ಯನವರಿಗೆ ಮಾಡಿದ ನಂಬಿಕೆ ದ್ರೋಹಗಳೆಲ್ಲ ರಾಜ್ಯದ ಜನರಿಗೆ ತಿಳಿಯದ ವಿಷಯವೇನಲ್ಲ. ಮುಂದುವರೆದು ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ವಿಷಯದಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿದೆ. ಭಾಗ್ಯಜ್ಯೋತಿಯ ವಿದ್ಯುತ್ ಬಿಲ್ ಅವಾಂತರ, ಶಕ್ತಿ ಯೋಜನೆಯ ಉಚಿತ ಬಸ್ ಸಂಚಾರದ ಎಡವಟ್ಟುಗಳು, ಅಕ್ಕಿ ಹಂಚಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಜಟಾಪಟಿ, ಗೃಹಲಕ್ಷ್ಮಿಯ ಗೊಂದಲಗಳು, ಯುವ ನಿಧಿಯ ಆತಂಕಗಳು ಸರ್ಕಾರವನ್ನು ಬೆಂಬಿಡದೆ ಕಾಡುತ್ತಿವೆ. ಜನರ ವಿರೋಧಗಳು, ಗ್ಯಾರಂಟಿಗಳ ಸುಳ್ಳುಗಳೆಲ್ಲ ಪಕ್ಷಕ್ಕೆ ಮಾರಕವಾಗುವ ಸಾಧ್ಯತೆಗಳಿವೆ. ಈ ವಿಷಯವಾಗಿ ಮಹದೇವಪ್ಪ ಸಮಸ್ಯೆಗಳನ್ನು ಬಗೆಹರಿಸುವ, ಸಿದ್ದುಗೆ ಸಾಥ್ ಕೊಡುವ, ಜನರಿಗೆ ಭರವಸೆ ನೀಡುವ ನಿಟ್ಟಿನಲ್ಲಿ ಆಲೋಚಿಸದೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದು ಹೇಳಿ ಮುಜುಗರವನ್ನು, ನಾಯಕರಿಗೆ ಅಸಮಾಧಾನವನ್ನು, ವಿರೋಧಿಗಳಿಗೆ ಅಸ್ತ್ರವನ್ನು ಕೊಡುತ್ತಿರುವುದು ಅವರ ಬಾಲಿಶತನ, ಅಪ್ರಬುದ್ಧತೆಯ ನಡೆಯನ್ನು ಎತ್ತಿ ತೋರಿಸುತ್ತದೆ. ಟು ಕೆ ಸುರೇಶ್ ರಾಜಕೀಯ ನಿವೃತ್ತಿ ಮಾತನಾಡಿದ್ದಾರೆ. ಮತ್ತೆ ಕೆಲವರು ಅಸಹ್ಯ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ನನ್ನ ಮನಸ್ಸಿನಲ್ಲಿರ್ತಕ್ಕಂತ ವಿಚಾರನ ನಿಮ್ಮ ಮುಂದೆ ತಿಳಿಸಿದ್ದೀನಿ, ನಮ್ಮ ಕಾರ್ಯಕರ್ತರ ಮುಂದೆನೂ ನಾನು ತಿಳಿಸಿದ್ದೀನಿ. ಸೊ ಬೇರೆಯವರಿಗೆ ಅವಕಾಶ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಸಾಕಷ್ಟು ಜನ ನಾಯಕರುಗಳಿದ್ದಾರೆ. ಸೊ ಅವರು ಸ್ಪರ್ಧೆ ಮಾಡಿದ್ರೆ ಅವರಿಗೆ ಕೆಲಸ ಮಾಡಲಿಕ್ಕೆ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಪಕ್ಷದ ಗ್ಯಾರಂಟಿಗಳಿಗೆ ನೈತಿಕ ಶಕ್ತಿ ತುಂಬದೆ ವಿವಾದ ಮಾಡುತ್ತಿರುವ ಮಹದೇವಪ್ಪರಿಗೆ ನಾಚಿಕೆಯಾಗಬೇಕು.